ಸಿನಿಮಾಗೆ ನೀವು ಬಂದ್ರಿ, ಸೊ ಒಲಿದ ನೀವೇನ ಕೈ ಚುಡ್ಕೊಂಡು ಸರ್, ನಮ್ಮ ಅದು ಹೆಂಗೆ ಇಂಟ್ರೆಸ್ಟ್ ಬಂತು ನಮ್ಮ ಸಿನಿಮಾಗೆ ಹೋಗಿ? ನಾನು ಇಂಟ್ರೆಸ್ಟ್ ಇರಲಿಲ್ಲ, ಅದ್ರ ಬಗ್ಗೆನೂ ಹೇಳ್ತೀನಿ. ನಮ್ಮ ತಂದೆ ಅದ್ಭುತ ಕಲಾವಿದರು, ಅವರು ಗುಬ್ಬಿ ರಂಗಾಚಾರ್ಲು ಕಂಪ್ನಿ, ಗುಬ್ಬಿ ವೀರಣ್ಣನ ಕಂಪ್ನಿಲಿ ಅವರು ರಂಗಭೂಮಿ ಕಲಾವಿದರಾಗಿ ಸೇವೆ ಸಲ್ಲಿಸಿರುವಂಥದ್ದು. ಸುಮಾರು ನಾಟಕಗಳನ್ನು ಸಹ ಬರೆದಿದ್ದಾರೆ ಅವರು. ಹೆಸರು ಸರ್? ಎಂ ವಿ ದೊರೆಸ್ವಾಮಿ ಅಯ್ಯಂಗಾರ್ ಅಂತ, ಒಳ್ಳೆ ರೈಟರ್ ಅವರು. ಸಿನಿಮಾ ನಾನು ಪಕ್ಕಾ ವಿಷ್ಣುವರ್ಧನ್ ಅಭಿಮಾನಿ ಸರ್. ವಿಷ್ಣುವರ್ಧನ್ ಒಂದು ಸಬ್ಜೆಕ್ಟ್ ತೀರೋದ್ಮೇಲೆ ಅವ್ರ ಬಗ್ಗೆ ಒಂದು ಸಬ್ಜೆಕ್ಟ್ ತೆಗಿಬೇಕು ಅಂತ ಏನೋ ಒಂದು ಫಿಲಮ್ ಕ್ರೇಜ್ ಬಂದಿದ್ದಷ್ಟೇ. ಅದೆಲ್ಲೋ ನಮ್ಮ ತಂದೆ ಆರ್ಟಿಸ್ಟು, ಅದೆಲ್ಲ ಒಂಚೂರು ಗ್ಲ್ಯಾಮರ್ ನಂಗೆ ಒಂಚೂರು ಎಲ್ಲೋ ಬಡದಿದೆ ಅಂತ ಕಾಣುತ್ತೆ. ಆ ಗ್ಲ್ಯಾಮರ್ ಮುಖಾಂತರ ಚಿತ್ರರಂಗಕ್ಕೆ ಬಂದೆ. ಬಂದು ಸಿಂಹ ಹಾಕಿದೆ ಹೆಜ್ಜೆ ಅಂತ ಒಂದು ಫಿಲಮ್ ತೆಗೆದೆ. ಆಮೇಲೆ ಅದರಲ್ಲೇನು ನನಗೆ ಒಳ್ಳೆ ಸಿನಿಮಾ ಅದು, ಆದರೆ ಅದು ರಿಟರ್ನ್ಸ್ ಬರಲಿಲ್ಲ. ನಾವು ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ನಂದು ಯಾವುದೋ ಒಂದು ಸೈಟ್ ಗಿಟ್ಟಿದ್ದೆ ಎಲ್ಲ ಮಾರಿಬಿಟ್ಟು ಅದಕ್ಕೆ ಹಾಕ್ಬಿಟ್ಟು ಕೂತ್ಕೊಂಡ್ಬಿಟ್ಟು. ಜೊತೆಗೆ ಈಗ ಇನ್ನೊಂದು, ನನ್ನ ಹೆಸರು ಕಿಶೋರ ಏಳಪ್ಪ ಸೆಂಟ್ ಅಂತ, ಇದು ಮಕ್ಕಳುಗಳದು. ಮಕ್ಕಳುಗಳ ಚಿತ್ರ ಬಂದು ಬಹಳ ವರ್ಷಗಳಾಗಿತ್ತು. ಈ ಪುಟಾಣಿ ಏಜೆಂಟು, ದಂಗೆ ಮಕ್ಕಳು, ಚಿನ್ನಾರಿ ಮುತ್ತು, ಮಕ್ಕಳ ಸೈನ್ಯ, ಪುಟಾಣಿ ಏಜೆಂಟ್ 1 2 3, ಈ ಥರ ಸ್ಟೈಲಲ್ಲಿ ನಾನು ಹಿಂದಿನ ಜನ್ರೇಷನ್ ಕೊಡಬೇಕು, ಮಕ್ಕಳ ಪಿಕ್ಚರೇ ಇಲ್ಲ ಇವತ್ತು ಅಂತ ಆ ಒಂದು ಸಬ್ಜೆಕ್ಟ್ ತೊಗೊಂಬಂದೆ. ಅಲ್ಲಿ ನಮ್ಮ ಡೈರೆಕ್ಟರ್ ನನಗೆ ಹೊಸ್ದಾಗಿ ಒಬ್ಬರು ಪರಿಚಯ ಆದರು. ಅದಾದಮೇಲೆ ಇಲ್ಲಿ ಗೋಶಾಲೆಯಲ್ಲಿ ಸುದೀಪ್ ಶರ್ಮಾ ಅಂತ ಒಬ್ಬ ರೈಟ್ ಇದ್ದಾನೆ, ಅವನು ಸ್ಟೋರಿ ತೊಗೊಂಬಂದ. ಒಂದಿನ ಕರೆಸಿ ನನಗೆ ಈ ಥರ ಇದೇ ಮಾಡ್ತೀರಲ್ಲ, ನೋಡೋಣ ಸಬ್ಜೆಕ್ಟ್ ಮಕ್ಕಳದ್ರಲ್ಲಿ, ನಂಗೆ ಮಕ್ಕಳದ್ದು ಮಾಡಬೇಕು ಅಂತ ಆಸೆ ಇತ್ತು, ನಾನೇನು ಅಂದ್ಕೊಂಡಿದ್ದೆ ಅದೇ ಥರ ಆಯಿತು. ಆಮೇಲೆ ಅದು ಇಷ್ಟಪಟ್ಟು ನಾನು ಒಪ್ಕೊಂಡು ಆ ಚಿತ್ರನ ಎಲ್ಲ ಡ್ರಾಮಾ ಜೂನಿಯರ್ ಹುಡುಗರು ದತ್ತಣ್ಣ ಮತ್ತು ಅದೇನು ಒಂದು ಸ್ಟೋರಿ, 7ನೇ ಕ್ಲಾಸ್ ತನಕ ಮಕ್ಕಳುಗಳು ಹಳ್ಳಿಲಿ ಓದ್ತಾ ಇರ್ತಾರೆ, 8ನೇ ಕ್ಲಾಸ್ ತನಕ ಬೋರ್ಡಿಂಗ್ ಆಗ್ತಾರೆ ಮಕ್ಕಳುಗಳು. ಇವತ್ತಿನ ಮಕ್ಕಳುಗಳು ಡ್ರಗ್ಸ್ ಕ್ರೆಡಿಟ್ ಆದರೆ ಏನಾಗುತ್ತೆ, ಕಿರ್ನಾಳಿಗೆ ಕಟ್ ಮಾಡಿ ಭಿಕ್ಷಾಟನೆ ತಳ್ಳೋದು, ಬಾಂಬೆಯಿಂದ ಕರ್ನಾಟಕ, ಕರ್ನಾಟಕದಿಂದ ಬಾಂಬೆಗೆ ವಾಯ್ಸು ಯಾರು ಅವನ್ನ ಭಾಷೆಗೆ ಚೇಂಜ್ ಮಾಡ್ಕೊಳ್ಳೋದು, ಬಾಂಬೆ ಅಂತಂದು ಇಲ್ಲಿ ಗೊತ್ತಾಗಬಾರ್ದು ಭಾಷೆ ಮಾತಾಡೋಕೆ ಬರಬಾರ್ದು, ಕಿರ್ನಾಳಿಗೆ ಕಟ್ ಮಾಡಿ ಭಿಕ್ಷಾಟನೆಗೆ ಹಾಕ್ತಾರೆ. ಅದು ತುಂಬ ದಂಧೆಗಳು ನಡೀತಾ ಇತ್ತು, ಅದು ನಡೆದಿರುವಂಥ ನೈಜ ಘಟನೆ. ಆಮೇಲೆ ಈ ಕನ್ನಡದ ಬಗ್ಗೆ ಮಕ್ಕಳುಗಳು ಕನ್ನಡ ಮೀಡಿಯಮ್ಮು ಇಂಗ್ಲೀಷ್ ಮೀಡಿಯಮ್ಮು ಅನ್ನೋದು ಇದೆಯಲ್ಲ ಅದೊಂದು. ಮತ್ತು ಗುರು ಶಿಷ್ಯರು, ಗುರುಗೆ ಯಾವ ಥರ ಗೌರವ ಕೊಡಬೇಕು, ತಂದೆ ತಾಯಿಗಳಿಗೆ ಏನು ಗೌರವ ಕೊಡಬೇಕು. ಆಮೇಲೆ ಮಕ್ಕಳುಗಳು ಸ್ನೇಹ ಮಾಡಬೇಕಾದ್ರೆ ಯಾರನ್ನು ಸ್ನೇಹ ಮಾಡಬೇಕು, ಮತ್ತು ರೈತನ ಬಗ್ಗೆ, ಇಷ್ಟು ಸೇರಿ ಒಂದು ಅದ್ಭುತವಾದ ಸಬ್ಜೆಕ್ಟನ್ನ ನಾವು ಮಾಡಿ 2019-20 ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಅತ್ಯುತ್ತಮ ಮಕ್ಕಳ ಚಿತ್ರ ಅಂತ ನನ್ನೊಂದು ಚಿತ್ರ ಆಯ್ಕೆಯಾಗಿದೆ. ಇವೆಲ್ಲ ಇವತ್ತು ಸ್ಕೂಲ್ಗಳಿಗೆ ಮಕ್ಕಳುಗಳಿಗೆ ತೋರಿಸೋಂಥ ಮೂವಿ ಅದ್ಭುತವಾಗಿ ಬಂದಿದೆ. ಅದೇ ಒಂದು ಸಂದೇಶ ಕೊಡಬೇಕು ಸಮಾಜಕ್ಕೆ, ಎಲ್ಲ ಶೋಕಿಗೆ ಫಿಲಮ್ ಮ್ಯಾಂಡ್ಗೆ ಶೋಕಿಗೆ ಫಿಲಮ್ ತೆಗಿಯೋಕೆ ಹೋಗಿಲ್ಲ, ಒಂದು ಸಮಯದ ಸಂದ ಕೊಡಬೇಕು. ಅದರಲ್ಲಿ 2 ಸಾಂಗ್ ನಾನೇ ಬರೆದಿದ್ದೀನಿ, ಜೊತೆಗೆ ಅದನ್ನು ಒಂದು ಸ್ವಲ್ಪ ಆಲ್ಟ್ರ್ ಮಾಡಿದ್ದೀನಿ. ಅವ್ರು ಹೇಳಿದ ಸ್ಟೋರಿಗೂ ಹಿಂಗಿಂಗೆ ಕಮರ್ಷಿಯಲ್ ಆಗಿ ಬರಬೇಕು, ಇವತ್ತೇ ಬರೀ ಹಿಂಗೆ ತೆಗೆದ್ರೆ ಫಿಲಮ್ ಬರೋಲ್ಲ, ಕಮರ್ಷಿಯಲ್ ಮಾಡಿ ಈ ಫಸ್ಟ್ ABCD ನೆಕ್ಸ್ಟ್ ಅಂತ ಒಂದು ಕನ್ನಡ ಸಾಂಗ್ ಮಾಡಿದ್ವಿ. ಇವತ್ತು ಅವತ್ತಿನ ದಿನ ಕನ್ನಡ ಈ ಕನ್ನಡದ ಅಕ್ಷರ ಮಾಲೆ ಇರ್ತೀರ, ಅದನ್ನೇ ಇವತ್ತಿನ ದಿನಕ್ಕೆ ಈ ಫಸ್ಟ್ ABCD ನೆಕ್ಸ್ಟ್ ಅಂತ ಅದೊಂದು ಸಾಂಗ್ ಮಾಡಿ ತುಂಬ ಅದು ಹಿಟ್ ಆಗಿದೆ ಸಾಂಗ್ಗಳು. ಆಮೇಲೆ ಅಜ್ಜನಿಗೆ ಮೊಮ್ಮಗನೇ ಪರಪಂಚ ಅಂತ, ಮತ್ತೆ ಡ್ಯಾನ್ಸ್ ಮಾಸ್ಟರ್ ಯಾರು ಸಾಂಗ್ ಮಾಡಿಲ್ಲ, ನಾನೊಬ್ಬ ಡ್ಯಾನ್ಸ್ ಮಾಸ್ಟರ್, ನನ್ನ ಹತ್ರ ಕಲಿಯೋರೆಲ್ಲ ಹೀರೋಸ್ ಅಂತ. ಯಾವನೇ ಒಬ್ಬ ಗುರು ಸುಮಾರು ಜನಕ್ಕೆ ಡ್ಯಾನ್ಸ್ ಮಾಸ್ಟರ್ ಡ್ಯಾನ್ಸ್ ಕಲಿಸ್ಕೊಟ್ಟಿರ್ತಾನೆ, ಅವನೇ ನಿಜವಾದ ಹೀರೋ. ಅವನೆಲ್ಲೇ ಎಷ್ಟೇ, ಯಾಕೆಂದರೆ ಒಬ್ಬ ಶಿಷ್ಯನಿಗೆ ಗುರು ಪಾಠ ಹೇಳ್ಕೊಟ್ಟಿರ್ತಾರೆ, ಅವ್ರು ಯಾವತ್ತಿದ್ರು ನಾವು ಅವ್ರಿಗೆ ಶಿಸ್ತಿದೆ, ಗುರು ಗುರುನೇ. ಕರೆಕ್ಟ್, ಡ್ಯಾನ್ಸ್ ಆಗಲಿ ಇವತ್ತು ನಮ್ಮ ನಾವು ಎಷ್ಟೇ ಎತ್ತರಕ್ಕೆ ಹೋದ್ರೂ ನಮಗೆ ಪಾಠ ಹೇಳ್ಕೊಟ್ಟಿರೋ ಗುರುಗಳೇ. ಆ ಗುರುಗಳಿರೋದ್ರಿಂದನೇ ನಾವು, ಗುರು ಇದ್ದರೆ ಗುರಿ ಮುಟ್ಬೋದು, ಗುರು ಇಲ್ಲದೆ ಗುರಿ ಮುಟ್ಟೋಕ್ಕಾಗೋದಿಲ್ಲ. ಅದೆಲ್ಲ ಅದಕ್ಕೆ ಫಸ್ಟ್ ನಾವು ನಮ್ಮ ತಂದೆ ತಾಯಿಗಳು, ಗುರುಗಳು, ಮಾತೃದೇವ ಭವ ಗುರುದೇವ ಭವ ಅಂತೆಲ್ಲ ಹೇಳ್ತಾರಲ್ಲ, ಅದು ನಾವು ಪಾಲಿಸ್ಕೊಂಡು ಹೋಗ್ಬೇಕು. ಇವತ್ತಿನ ಜನ್ರೇಷನ್ಗೆ ಕಲ್ಚರ್ ಬೇಕು, ಆ ಉದ್ದೇಶ ಇಟ್ಕೊಂಡು ನಾನು ಒಳ್ಳೆ ಚಿತ್ರವನ್ನು ತೆಗೆದಿದ್ದೀನಿ. ಓಕೆ ಸರ್, ಹಾಗೆ ಸಿನಿಮಾಗೆ ನೀವು ಬಂದ್ವಿ, ಹಾಗೆ ವಿಷ್ಣುವರ್ಧನ ಕಟ್ಟ ಅಭಿಮಾನಿ ನೀವು, ಸೊ ನಿಮ್ಮ ಕೈಗೆ ಒಂದು ಕಟ್ಗ ಕೂಡ ಹಾಕಿ. ಎಸ್ ಎಸ್, ಸೊ ಅದನ್ನು ಕೇಳಬೇಕು ಅಂದ್ಕೊಂಡು ಈಗ ಕೇಳ್ತಾ ಇದ್ದೀನಿ. ಸೊ ಯಾವಾಗ ಇದನ್ನು ಹಾಕ್ಕೊಂಡಿದ್ದು? ಸೊ ನಾನು ವಿಷ್ಣುವರ್ಧನ್ ಅಭಿಮಾನಿ ಯಾವಾಗ, ಅದೇ ಹೆಚ್ಚು ಕಮ್ಮಿ ನಾನು SLC-ಲೇ ವಿಷ್ಣುವರ್ಧನ್ ಅಭಿಮಾನಿ ಆಗ್ಬಿಟ್ಟೆ ನಾನು. ಓಕೆ, ಆ ಸೊಸೆ ತಂದ ಸೌಭಾಗ್ಯ ಫಿಲಮ್ ನೋಡಿದಾಗಿಂದನೂ ನನಗೆ ಅವ್ರ ಮೇಲೆ ಇಷ್ಟ ಬಂದು, ಅವತ್ತಿನ ದಿನವೇ ನಾನು ಆವಾಗ ಇದ್ರದ್ದು ಹಾಕೋರು, ಆ ಒಂದು ತಾಮ್ರದ್ದು ಸಿಂಹದ ಥರ ಬರೋದು ಆ ಥರ ಹಾಕೋರು. ಆಮೇಲೆ ಅವರು ಈ ಥರ, ಆಮೇಲೆ ಅದನ್ನ ಬಿಟ್ಟು ಈ ಥರ ಶುರು ಮಾಡಿದ್ರು. ಅವಾಗಿಂದ ನಾನು ಪಕ್ಕ ವಿಷ್ಣುವರ್ಧನ್ ಅಭಿಮಾನಿ. ಇದು ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ನಿಮ್ಮೊಂದು ಬ್ರ್ಯಾಂಡ್ ಹಿಂಗೆ. ಎಸ್, ಸೊ ಅವ್ರನ್ನ ಭೇಟಿ ಮಾಡಿದ್ದುಂಟು? ಬೇಕಾದಷ್ಟು ಭೇಟಿ ಮಾಡಿದ್ದೀನಿ. ಆಮೇಲೆ ಸುಮಾರು ಜನಕ್ಕೆ ಅವರು ಹಾರ್ಟ್ ಆಪರೇಷನ್ ಮಾಡಿಸಿದ್ದಾರೆ, ಯಾರಿಗೂ ಹೇಳಬೇಡಿ ಎಂದಿದ್ದಾರೆ. ನಮ್ಮ ಸ್ನೇಹಿತರುಗಳಿಗೆ ತುಂಬ ಜನ ಮಾಡಿಸಿದ್ದಾರೆ. ಆದರೆ ಆ ವ್ಯಕ್ತಿ ಹೇಳೋರು,
ನನಗೆ ನೀವು ಕೊಟ್ಟಿರೋ ಭಿಕ್ಷೆ ಕಣಯ್ಯ, ಇದು ನಂದಲ್ಲ, ನೀವೆಲ್ಲ ಕೊಟ್ಟಿರೋ ನೀವೆಲ್ಲ ನನ್ನ ಫಿಲಮ್ ನೋಡಿರೋದ್ರಿಂದ ಅದನ್ನು ನಾನು ಕೊಡ್ತಾ ಇದ್ದೆ, ಆದರೆ ನಾನು ಯಾರು ಕೊಡೋಕ್ಕೆ ಅಂತ ಹೇಳ್ತಾ ಇದ್ದಿದ್ದು. ಅದರಿಂದ ನಮಗೆ ಅವರು ಮನಸ್ಸಲ್ಲಿ ಹಾರ್ಟಲ್ಲಿ ಇಟ್ಕೊಂಡ್ಬಿಟ್ವಿ ನಾವು. ನೀವು ಪರ್ಸ್ನಲಾಗಿ ಭೇಟಿ ಮಾಡಿದಾಗ? ಪರ್ಸ್ನಲಾಗಿ ಭೇಟಿ ಮಾಡಿ ಕಲ್ಯಾಣ ಭವನಕ್ಕೆ ನನ್ನ ಗಾಡಿಯಲ್ಲೇ ಕರ್ಕೊಂಬಂದಿದ್ದೆ. ತುಂಬ ಸತಿ ಅವ್ರು ಭೇಟಿ ಮಾಡಿದ್ದೀವಿ. ಅವರು ನಿಜವಾಗ್ಲು ಅವರು ಒಳ್ಳೆಯ ವ್ಯಕ್ತಿ. ಅವ್ರು ಯಾವತ್ತೂ ನಾನು ಬೆಳೆದೇ ಇಲ್ಲ ಅಂತಲೇ ಹೇಳ್ತಾರೆ, ನಾನು ಬೆಳೆದಿದ್ದೀನಿ ಅಂತ ಎಲ್ಲೂ ಹೇಳ್ಕೊಂಡಿಲ್ಲ. ಇಲ್ಲ ಆ್ಯಕ್ಚುಲಿ ಆಮೇಲೆ ಅವ್ರು ಯಾವತ್ತೂ ಅವ್ರಿಗೆ ಕಲ್ಮಶ ಅನ್ನೋ ಮನಸ್ಸು ಗೊತ್ತಿಲ್ಲ, ಇನ್ನೊಬ್ಬರ ಬಗ್ಗೆ ದೂಷಣೆ ಮಾಡೋದು ಗೊತ್ತಿಲ್ಲ, ಇನ್ನೊಬ್ಬರ ಬಗ್ಗೆ ಮಾತಾಡೋದು ಗೊತ್ತಿಲ್ಲ. ಎಲ್ಲರೂ ಅನ್ನೋರು ಅವರು ಒಬ್ಬನೇ ಅಂತ ಯಾವತ್ತೂ ಹೇಳಿಲ್ಲ ಅವರು. ಓಕೆ, ಇಷ್ಟೆಲ್ಲ ಆಯಿತು. ಬೈಯೋರು ಹುಡುಗರು, ನೀವೆಲ್ಲ ಕೆಲಸ ಬಿಟ್ಟು ಯಾಕೆ ಬರ್ತಾ ಇದ್ದೀರಾ? ನಮ್ಮದೇನೋ ಕೆಲಸ ಬಣ್ಣ ಹಚ್ಕೊಂಡು ನಾವು ಫಿಲಮಲ್ಲಿ ಹಾಕ್ಕೊಂಡು ನಮ್ಮ ಕರ್ತವ್ಯ, ನೀವು ಯಾಕೆ ಇಲ್ಲಿ ಬರ್ತೀರಾ? ನೀವು ಕೆಲಸ ಹೋಗಿ, ನಿಮ್ಮ ತಂದೆ ತಾಯಿ ಕಾಯ್ತಾ ಇರ್ತಾರೆ, ನೀವು ಯಾಕೆ ಅಲ್ಲಿ ಹೋಗಿ? ಓಕೆ, ಹೇಳಿ, ಓದೋಗಿ, ಕೆಲಸ ಮಾಡೋಗಿ. ಓಕೆ ಓಕೆ. ಕೊನೆಯದಾಗಿ ನೀವು ಭೇಟಿ ಮಾಡಿದ್ದೀವಿ ಯಾವಾಗ, ಏನು ಹೇಳಿ? ನಾನು ಭೇಟಿಯಾದಾಗ ಅವ್ರನ್ನ ಇಲ್ಲಿ ಕಲ್ಯಾಣ ಭವನ ಉದ್ಘಾಟನೆ ಆಯಿತು. ಓಕೆ, ಈ ಇಲ್ಲಿದೆಯಲ್ಲ ತಗೊಳ್ಳಿಷ್ಟೆ, ಕಲ್ಯಾಣ ಭವನ ಹೊಸದಾಗಿ ಇದಾಯ್ತು, ಅದು ರಿನ್ಯೂವಲ್ ಆಯ್ತಲ್ಲ, ಅವತ್ತಿನ ರಿನೋವೇಷನ್ ಆದಾಗ ನಾನು ಅವಾಗ ನನ್ನ ಕಾರಲ್ಲೇ ಕರ್ಕೊಂಬಂದೆ. ಅದಾದಮೇಲೆ ಡಿಸೆಂಬರ್ 1 ತಾರೀಕು ನಮ್ಮನೆಗೆ ಹೊಲಿಗೆ ಮಿಷನ್ ಕೊಡೋಕ್ಕೆ ಬರಬೇಕಾಗಿತ್ತು ಅವರು. ಒಂದು 40-45 ಹೊಲಿಗೆ ಮಿಷನ್ ತಂದಿಟ್ಟಿದ್ದೆ. ಅವ್ರು 1 ತಾರೀಕು ನಮ್ಮ ಮನೆಗೆ ಬರಬೇಕಾಗಿತ್ತು, 31 ತಾರೀಕೇ ಅವರು ತೀರೋಗ್ಬಿಟ್ರು. ಅವಾಗ ಭಾಳ ನೋವಾಗೋಯಿತು ಅವ್ರು. ಅದಾದಮೇಲೆ 6 ತಿಂಗಳಾದಮೇಲೆ ನಾನು ಇವತ್ತು ಕನ್ನಡ ಚಲನಚಿತ್ರ ನಟ ಯಶು ಮತ್ತು ನಮ್ಮ ದೇಶಿಕೇಂದ್ರ ಸ್ವಾಮಿಗಳು ಗುರುಗಳು, ಅವ್ರ ಕೇಳಿ ಆ ಹೊಲಿಗೆ ಮಿಷನ್ನ ಕೊಡಿಸ್ತೆ. ವಿಷ್ಣು ಕೇಳಿ ಕೊಡಿಸೋದು, ಅವ್ರ ಕೇಳಿ ಕೊಡಿಸ್ತೆ.